ನಾವು ಬೆಳಿಗ್ಗೆ ನಿನ್ನೆಯಿಂದ ಕೊಪ್ಪರಿ ಕೊಪ್ಪರಿ ಅಂತ ಇದೀವಿ. ಕೊಪ್ಪರಿ 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 ಆಯ್ತು. ಕೊಪ್ಪರಿ ಎಂಎಸ್ಬಿ ರೇಟ್, ಎಂಎಸ್ಬಿ ರೇಟ್ ಅಂದ್ರೆ ಹಿಂದೆ ಸರ್ ನಮ್ಮ ಅಧ್ಯಕ್ಷರ ತಲೆ ತಿರುವಿ 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 ನಾವು ಅವ್ರಿಗೆ ಓಡಿಸ್ಬಿಟ್ರೆ, ಈಗ ಅವ್ರನ್ನ ಕೂಡಿಸ್ಬಿಟ್ರೆ ಅವ್ರ ಮುಗಿಸಿಲ್ಲ. ಇವರು ಹೋಗಲ್ಲ, ಬೇರೆ ಅವರು ಮಾತಾಡ್ತಾರ, ಮುಗಿಸ್ರಿ ಲಗೂನ. ಆಯ್ತು, ಮಾಡೋಣ, ಮಾತಾಡೋಣ, ಮುಗಿಸೋಣ. ಆದ್ರೆ ಎಂಎಸ್ಬಿ ರೇಟ್ ಏನಿದೆ ಕತೆ? ನಾವು ಕೊಪ್ಪರಿಗೆ ದರ ಕೇಳ್ತೀವಿ, ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್. ಈ ದರವನ್ನು ನಿಗದಿ ಮಾಡತಕ್ಕಂಥ ಅಧಿಕಾರ ಇರತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕಿಲ್ಲ. ಕೇಂದ್ರ ಸರ್ಕಾರಕ್ಕೆ ನಾವು ಕೊಪ್ಪರಿಗೆ ಇದು ಬೆಲೆ ಕೊಡಿ ಅಂದ ಪಾಪ ಅವರು ಎಷ್ಟು 11,750 ಇತ್ತು, 250 ರೂಪಾಯಿ ಜಾಸ್ತಿ ಮಾಡಿ 12,000 ಕೊಟ್ಟಿದ್ದಾರೆ. ಅದರ ಬಗ್ಗೆ ನಮ್ದೇನಿಲ್ಲ. ಆದರೆ ಇವತ್ತು ಕೇಂದ್ರದಲ್ಲಿ ಮುತ್ತಿಗೆ ನಡೀತಾ ಇದೆಯಲ್ಲ ಇದೇ ಎಂಎಸ್ಬಿ ರೇಟ್ ಬಗ್ಗೆ. ಯಾವಾಗ್ಯೂ ಕೂಡ ನಮ್ಮ ರೆಗ್ಗೆ ಕೃಷಿ ಮಾರುಕಟ್ಟೆಯಲ್ಲಿ ತರತಕ್ಕಂಥ ಯಾವುದೇ ಪದಾರ್ಥಗಳನ್ನ, ಯಾವುದೇ ಒಂದು ಇದನ್ನ, ಆ ರೈತನ ಬೆಳೆದಂತ ಪದಾರ್ಥಗಳಿಗೆ ಮಿನಿಮಮ್ ಸಪೋರ್ಟಿಂಗ್ ಫೇಸ್ ಅನ್ನು ಕೊಡಬೇಕು ಅಂತಕ್ಕಂಥ ನಿರ್ಣಯ ಮಾಡಬೇಕು ಅಂತಕ್ಕಂಥದ್ದೇ ಅವತ್ತಿನ ಹಿಂದಿನ 3 ವರ್ಷದಲ್ಲಿ ನಡೆದಂತ ಹೋರಾಟದ ಇದು ಪ್ರತಿಫಲ. ಅದು ಇವತ್ತು ಆಗಲಿಲ್ಲ ಅಂತಲೇ ಇವತ್ತೆಲ್ಲ ಡೆಲ್ಲಿ ಮುತ್ತಿಗೆ ಹಾಕಿದ್ದಾರೆ. ಡೆಲ್ಲಿ ಮುತ್ತಿಗೆ ಹಾಕಿ ಪ್ರತಿಯೊಬ್ಬರು ನಮಗೆ ಎಂಎಸ್ಬಿ ರೇಟ್ ಅನ್ನು ಕೊಡಿ, ನೀವು ಹಿಂದೆ ಮಾತು ಕೊಟ್ಟಿದ್ರಿ ಅದರಂತೆ ಕೊಡಿ ಅಂತೇಳಿ ಕೇಳ್ತಾ ಇದಾರೆ. ಅದಕ್ಕೆ ನಾವು ಕೊಪ್ಪರಿಗೂ ಕೇಳ್ತಾ ಇದೀವಿ. ಕೊಪ್ಪರಿಗೆ ಮಾಡಿದ್ದಾರೆ 200 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದು ಖರೀದಿ ಮಾಡತಕ್ಕಂಥದ್ರಲ್ಲಾಗಿರೋ ವ್ಯತ್ಯಾಸದಲ್ಲಿ ಇವತ್ತು ಏನು 6 ಲಕ್ಷ ಟನ್ ತಗೋಬೇಕು ಅಂತ ಹೇಳಿದರೆ 6 ಲಕ್ಷ ಟನ್ ಸಾಕಾಗೋದಿಲ್ಲ ನಮಗೆ. 15 ಲಕ್ಷ ಟನ್ ಕೊಪ್ಪರಿನ ಖರೀದಿ ಮಾಡತಕ್ಕಂಥ ವ್ಯವಸ್ಥೆಗೆ ನಮಗೆ ಅವಕಾಶ ಮಾಡಿಕೊಡಬೇಕು. ಅದಕ್ಕೋಸ್ಕರ ನಮ್ಮ ಸಚಿವರು ಈಗಾಗಲೇ ಭಿನ್ನ ಇದನ್ನ ಪತ್ರವನ್ನು ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ. ಕೇಂದ್ರ ಸರ್ಕಾರ ಅದಕ್ಕೆ ಕೂಡಲೇ ಅನುಮತಿಯನ್ನು ಕೊಟ್ಟು ಆ ಕೊಪ್ಪರಿಯನ್ನು ಖರೀದಿ ಮಾಡಿಸ್ತಕ್ಕಂಥ, ಎಲ್ಲರ ಕೊಪ್ಪರಿಯನ್ನು ಖರೀದಿ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಿಮ್ಮ ಮುಖಾಂತರ ನಾನು ಕೇಂದ್ರ ಸರ್ಕಾರವನ್ನ ಈ ಸರಿ ಒತ್ತಾಯ ಮಾಡ್ತಾ ಇದ್ದೀನಿ. ಆಮೇಲೆ ಈ ನರೇಗಾ ಒಂದು ಮಹತ್ವಪೂರ್ಣವಾದಂಥ ಯೋಜನೆ. ಈಗ ಬಹಳ ಕಾಲದಿಂದ 20-15 ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಯೋಜನೆ. ಆ ಯೋಜನೆಯನ್ನ ಎಲ್ಲ ಎಂಎಲ್ಎಗಳಿಗೂ ಎಲ್ಲರಿಗೂ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಮತ್ತೆ ಬಡವರಿಗೆ ಕೂಲಿ ಸಿಗ್ತಕ್ಕಂಥದ್ರಲ್ಲಿ ಕಾಮಗಾರಿಗಳ ಸಮಸ್ಯೆ ದೃಷ್ಟಿಯಿಂದ ಬಹಳ ಉತ್ತಮವಾದಂತಹ ಯೋಜನೆ ಆಗಿತ್ತು. ಈಗ ಅದರ ಸ್ಯಾಂಟಿಟಿನ ಅದರ ಘನತೆಯನ್ನು ಕಳೀತಾ ಇದ್ದೀರಲ್ಲ, ಯಾಕೆ ಕಳೀತಾ ಇದ್ದೀರಿ? ನಾನು ಇದೇ ಸದನದಲ್ಲಿ ಕೇಳಿದೆ, ಹೋದ ಸರಿಯ ಬರ ಡಿಕ್ಲೇರ್ ಆಗಿದೆ, ಬರ ಬಂದ್ರೆ ಸಾಮಾನ್ಯವಾಗಿ 1 ವರ್ಷದಲ್ಲಿ 100 ದಿನಗಳ ಕಾಲ ಕೂಲಿ ಕೊಡಬೇಕು. ಇಲ್ಲ, ಬರ ಬಂದಾಗ ರಾಜ್ಯದ ಜನತೆ ಬಡವರು ಸಂಕಷ್ಟಕ್ಕೆ ಸಿಕ್ಕಿದಾಗ 50 ಮಾನವ ದಿನಗಳನ್ನು ಹೆಚ್ಚಿಗೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರದ ರೂಲ್ಸ್ ಇದೆ ಅಂತ ಅಂದಾಗ ಆ ಮಂತ್ರಿಗಳು ನಾನು ಬರಿತೇನೆ ತರಿಸಿಕೊಡ್ತೇನೆ ಅಂತಕ್ಕಂಥ ವಾಗ್ದಾನ ಮಾಡಿದ್ರು. ಬರದ ಎಲೆ 6 ತಿಂಗಳಾಯ್ತು 7 ತಿಂಗಳಾಯ್ತು, ಇವತ್ತಿನವರೆಗೆ ಅದು ಬಂದಿಲ್ಲ, ಇದು ಬಂದಿಲ್ಲ. ಏನ್ ಮಾಡಬೇಕು ನಾವು? ಯಾವ ಎಷ್ಟೋ ಗ್ರಾಮ ಪಂಚಾಯತ್ ಒಳಗ 100 ಮಾನವ ದಿನಗಳ ಇವತ್ತಿನವರೆಗೂ ಬಂದಿಲ್ಲ. ಬಾಕಿ ಕಡೆ ನನಗೆ ಗೊತ್ತಿಲ್ಲ, ನಮ್ ಕಡೆ ಕಾಯ್ತಾ ಇದಾರೆ ಜನ ಕೂಲಿಗೋಸ್ಕರ. ಆ ಮಾನವ ದಿನಗಳನ್ನ ತರಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರದ ಕಡೆ ಗಮನ ಹರಿಸಿ 150 ಕೊಡಬೇಕು ಅಂತ ಆಗ್ತಲಿದೆ. ಅದನ್ನ ಕೊಡಬೇಕು, 150 ದಿವಸನ ಕೊಡಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನ ನಾನು ಒತ್ತಾಯ ಮಾಡ್ತೇನೆ. ಆಮೇಲೆ ಈಗ ಸ್ವಲ್ಪ ತೆರಿಗೆಲ್ಲ ಇದು ನಿಮಗೆ ಸಿಟ್ಟತ್ತೆ. ಈಗ ಏನಾಯ್ತು ಹಳ್ಳಿ ಕಡೆಯ, ನಾವು ಶ್ರೀರಾಮ ದೇವಸ್ಥಾನ ಭಾರಿ ಕಟ್ಸಿದೀವಿ, ನೀವು ಕಟ್ಸಿದ್ರು, ಪ್ರಧಾನಮಂತ್ರಿಗಳು ಕಟ್ಸಿದ್ದಾರೆ. ನಾನು ಅವ್ರಿಗೆ ಧನ್ಯವಾದಗಳು ಹೇಳಿದ್ದೀನಿ, ಹೇಳ್ತೀವಿ, ಇಲ್ಲೂ ಹೇಳ್ತೀವಿ. ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ರಾಮ ಮಂದಿರವನ್ನು ಕಟ್ಸಿರೋದ್ರಲ್ಲಿ ನಮ್ದೇನು ಭಿನ್ನಾಭಿಪ್ರಾಯ ಇಲ್ಲ.